ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ಮಲೆ ಮಹದೇಶ್ವರ ದೇವಸ್ಥಾನ ಬೆಟ್ಟದಲ್ಲಿ ರೂಮ್ಸ್ಗಳನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ, ಬನ್ನಿ ಹೇಗಿರುತ್ತೆ ಅಂತ. ನಾವು ಭಾನುವಾರ ಹೋಗಿದ್ವಿ, ವರ್ಷ ಹಿಂದಿನ ದಿನ ಅಂತ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಹೋಗಿದ್ದ ಕಾರಣ ರೂಮ್ ನೋಡೋದಕ್ಕೆ ಅಂತ ಹೋದ್ವಿ, ಸಿಗುತ್ತೆ ಅಂತ. ಸೊ ಒಬ್ಬರಾರು ಇರಲಿ, ಇಬ್ಬರಾರು, ಮೂರು ಜನ ಎಷ್ಟಾರು ಇರಲಿ, ಸೊ ಅಲ್ಲಿ ಎಷ್ಟು ಜನ ಅಂತ ನಾವು ಹೇಳಬೇಕು. ಹೇಳಿದಾಗ ಆ ರೂಮ್ ಮಾತ್ರ ಕೊಡ್ತಾರೆ. ಅವ್ರದ್ದು ಆಧಾರ್ ಕಾರ್ಡನ್ನು ನಾವು ನಿಮ್ಗೆ ಕೊಡಬೇಕು. ಅಲ್ಲಿಗೆ ಕೊಟ್ಟಾಗ ಹೆಸರು, ಹೆಂಡ್ತಿದ್ದು, ಮೆನ್ಷನ್ ಆಗಿದೆಯಾ, ಗಂಡನ ಹೆಸರು ಅಂತ ಎಲ್ಲ ನೋಡ್ತಾರೆ. ನೋಡಿಬಿಟ್ಟು ನಿಮಗೆ ಕೊಡೋದು, ಸುಮ್ಮನೆ ಕೊಡೋದಿಲ್ಲ. ಹಾಗೆ ಫೋನ್ ನಂಬರು, ಡೀಟೇಲ್ಸು, ಎಲ್ಲ ಫೋಟೋ ಎಲ್ಲ ತೆಗೆದು ಒಂದು ಸ್ಲಿಪ್ಪನ್ನು ನಿಮಗೆ ಕೊಡ್ತಾರೆ. ಆ ಸ್ಲಿಪ್ಪನ್ನು ನಾವು ಯಾವ ರೂಮ್ಗೆ ಹೋಗ್ತೀವಿ ಅಲ್ಲಿ ತೋರಿಸಿ ಕೀ ಇಸ್ಕೊಂಡು ಹೋಗೋ ಅಂಥದ್ದು. ನೀವು ಇಲ್ಲಿ ಬಸ್ ಸ್ಟ್ಯಾಂಡು ಬೆಟ್ಟಕ್ಕೆ ಹೋಗುವ ಬಸ್ಸು ಇಳಿದ ತಕ್ಷಣ ನಿಮಗಲ್ಲಿ ಬೆಟ್ಟದಲ್ಲಿ ಎದುರುಗಡೆನೇ ಮಾಹಿತಿ ಕೇಂದ್ರ ಅಂತ ಇದೆ. ಅಲ್ಲಿಗೆ ಹೋಗಿ ವಿಚಾರಿಸಿದಾಗ 200 ರೂಪಾಯಿಂದನೂ ಶುರು ಇದೆ, ಬಟ್ ರಶ್ ಇದ್ದಿದ್ದ ಕಾರಣ ನಮಗೆ ಅದು ಸಿಗಲಿಲ್ಲ. ನೀವಲ್ಲಿ ಎಷ್ಟು ಜನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಕೊಡ್ತಾರೆ. 200, 300, 400, 500, 950, 1000 ಆ ಥರ ಇದೆ. ನಮಗೆ ಸಿಕ್ಕಿದ್ದು ರಶ್ ಇದ್ದ ಕಾರಣ 950 ರೂಪಾಯಿದು ನಮಗೆ ಸಿಕ್ಕಿತ್ತು. ಸೊ ನಾವು ಅದನ್ನೇ ತಗೊಂಡ್ವಿ. ಫಸ್ಟು ನಾವು ಅಡ್ವಾನ್ಸ್ ಆಗಿ 1.5 ಸಾವಿರ ಕಟ್ಟಿದ್ವಿ, 950 ಸಪ್ರೇಟು. ಅದನ್ನು ಕಟ್ಟಿ ನಾವು ಹೋಗಿದ್ವಿ. ಜೇನು ಮಲೆ ಭವನ ನಮಗೆ ಸಿಕ್ಕಿತ್ತು. ವೆರೈಟಿ ಇದೆ ನಮಗೆ. ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ನೇ ರೂಮೇ ಸಿಕ್ಕಿತ್ತು. ಎ ಸಿ, ನಾನ್ ಎ ಸಿನೂ ಇತ್ತು, ಬಟ್ ರೂಮ್ಸ್ ಅವೈಲಬಲ್ ಇಲ್ಲ ಅಲ್ವಾ, ಯೂಸ್ ಮಾಡಲಿ ಮಾಡದೇ ಇರಲಿ ಕೊಡಲೇಬೇಕು. ತುಂಬ ಚೆನ್ನಾಗಿತ್ತು ರೂಮು. ಫುಲ್ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ ಹೇಗೆಗಿದೆ, ಏನೇನು ಇದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿಕೊಂಡು ಬನ್ನಿ. ಯಾಕಂದರೆ ನಾವು ಅಲ್ಲಿ ಹೊರಗಡೆ ಮಲ್ಕೊಂಡು ಬರ್ಬೋದಾಗಿತ್ತು ಒಂದು ರಾತ್ರಿಗಲ್ವಾ, ಬಟ್ ಅಷ್ಟು ಸೇಫ್ ಇಲ್ಲ ಅಲ್ಲಿ. ಆಮೇಲೆ ತುಂಬ ಗಲೀಜು ಇತ್ತು, ಅಂದರೆ ಒಬ್ಬೊಬ್ರನ್ನೇ ಪೇರ್ಗಳು ಹೋದಾಗ ಒಬ್ಬರು ಕಾಯ್ಕೊಂಡು ಒಬ್ಬರು ಮಲ್ಕೊಳ್ಳೋ ಸ್ಥಿತಿ ಇರುತ್ತೆ. ಆದ್ದರಿಂದ ನಾವು ಆದಷ್ಟು ಮೇಂಟೈನ್ ಇರೋ ಕಡೆ, ಸ್ವಲ್ಪ ಜಾಸ್ತಿ ದುಡ್ಡಾದ್ರೂ ಇದ್ದು ಬರೋದು ವಾಸಿ ಅಂತ ಅನ್ನಿಸ್ತು ನಮ್ಮ ಪ್ರಕಾರ, ವಿಚಾರಿಸಿದ ಪ್ರಕಾರ ಎಲ್ಲ. ಸೊ ಗೌರ್ಮೆಂಟ್ ಕಡೆಯಿಂದ ಅಲ್ವಾ, ಪ್ರೈವೇಟೂ ಬಂತು 650 ಆ ಥರ ಎಲ್ಲ ಅಲ್ಲಿ ಬರ್ತಾ ಇರ್ತಾರೆ ಸ್ಕೂಟ್ರಲ್ಲಿ ಕೇಳೋದಕ್ಕೆ ರೂಮ್ಸ್ ಬೇಕಾ ಅಂತ. ಪ್ರೈವೇಟೆಲ್ಲ ಹೋದರೆ ಅಷ್ಟು ಸೇಫ್ಟಿ ಇರೋದು ಇಲ್ಲ, ಮತ್ತು ನೀಟು ಇರಲ್ಲ ಅಂತ ಅಂದ್ಬಿಟ್ಟು ನಾವು ಗೌರ್ಮೆಂಟ್ ಕಡೆದಕ್ಕೆ ಹೋಗಿದ್ವಿ. ಒಂದು 2-3 ದಿನ ಸ್ಟೇ ಆದರೆ ಇದೆಲ್ಲ ಯೂಸ್ ಆಗುತ್ತೆ, ಇಲ್ಲ ಅಂದರೆ ಅಷ್ಟಾಗಿ ಏನೂ ಯೂಸ್ ಆಗಲ್ಲ ಅನ್ಕೋತೀನಿ. ತುಂಬ ಚೆನ್ನಾಗಿದೆ, ಗಟ್ಟುಮುಟ್ಟಾಗಿ ಡ್ರೆಸ್ಸಿಂಗ್ ಟೇಬಲ್ಲು ಸಹ ಚೆನ್ನಾಗಿದೆ ನೋಡಿ, 3 ಸ್ಟೆಪ್ಸ್. ಹಾಗೆ ಕೆಳಗಡೆ ಒಂದು ಕಬೋರ್ಡ್, ನೆಕ್ಸ್ಟ್ ಡ್ರಾಯರ್ ಬಂದಿದೆ. ಇದ್ರ ಒಂದು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಮೇಕಪ್ ಸಾಮಾನು ಹಾಕೋದಕ್ಕೆ. ಹಾಗೆ ಬೆಡ್, ಮಲೆ ಮಹದೇಶ್ವರನ ಫೋಟೋ, ಲೈಟ್ ಇವಾಗ ಬಂತು ಆನ್ ಮಾಡಿಕೊಂಡು. ಹಾಗೆ ಎ ಸಿನೂ ಸಹ ಇದೆ, ನಮ್ಗೆ ಅದೇನು ಅವಶ್ಯಕತೆ ಇಲ್ಲ. ಸೊ ಈ ಥರ 2 ಚೇರು, ಡಸ್ಟ್ಬಿನ್ನು, ಒಂದು TT5 ಕೊಟ್ಟಿದ್ದಾರೆ. ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಒಂಥರ ಟೀ ಕುತ್ಕೊಂಡು ಏನಾರ ಮಾತಾಡಿಕೊಂಡು ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋದಕ್ಕೆ ಒಂಥರ ಚೆನ್ನಾಗಿದೆ ಚೇರ್ಸ್ ಎಲ್ಲ. ಸೊ ಈ ಬೆಡ್ಡನ್ನು ಸಹ ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಹೊರಗಡೆ ನೋಡಬಹುದು ಕಿಟಕಿ, ಇಲ್ಲೊಂದು ದೊಡ್ಡದು, ಹಾಗೆ ಅಲ್ಲೊಂದು ಚಿಕ್ಕದು ಕೊಟ್ಟಿದ್ದಾರೆ. ನಮ್ಮ ಮನೆಯವರು ರೆಡಿ ಆಗ್ತಾ ಇದ್ದಾರೆ. ಹಾಗೆ ವಾಶ್ರೂಮ್ ತೋರಿಸ್ತೀನಿ ಬನ್ನಿ. ಯಾಕಂದರೆ ಏನಕ್ಕೆ ಎಲ್ಲನೂ ತೋರಿಸ್ಬೇಕು ಅಂತ ಅಂದರೆ ಬರೋರಿಗೆ ಇನ್ಫಾರ್ಮೇಷನ್ ಪೂರ ಗೊತ್ತಿದ್ದರೆ ಚೆನ್ನಾಗಿರತ್ತೆ. ನೋಡಿ, ವೆಸ್ಟರ್ನ್ ಟಾಯ್ಲೆಟು, ಹಾಗೆ ಗೀಝರು. ಇದು ಬೆಳಗ್ಗೆ 4 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಮಾತ್ರ ಬಿಸಿನೀರು ಬರುತ್ತಂತೆ. ಯಾಕಂದರೆ ಮೇನ್ ಸ್ವಿಚ್ ಅಲ್ಲಿ ಆನ್ ಮಾಡಿದ್ರೆ ಇಲ್ಲಿ ಆನ್ ಆಗುತ್ತೆ, ಇಲ್ಲ ಅಂದರೆ ಆನ್ ಆಗಲ್ಲ. ನೋಡಬಹುದು ಸ್ವಿಚ್ ಇಲ್ಲೇ ಇದ್ರೂ ಸಹ, ಯಾಕಂದರೆ ಎಲ್ಲ ವೇಸ್ಟ್ ಮಾಡಿದ್ರೆ ಏನೋ ಒಂದು ಗೌರ್ಮೆಂಟ್ ಕಡೆಯಿಂದ. ಹಾಗೆ ಮಿರರ್ ಇದೆ. ಈ ಥರ ಫೆಸಿಲಿಟಿ ತುಂಬ ಚೆನ್ನಾಗಿದೆ ರೂಮು. ನಾನ್ ಎ ಸಿ ಇರೋದು ಎಷ್ಟು ಜನ? ಇದೇ ರೂಮು, ನಾನ್ ಎ ಸಿ ಇದ್ದರೆ 750, ಇದು 950 ರೂಮು. ಎಲ್ಲ ರೂಮು ಫುಲ್ ಫಿಲ್ ಆಗಿಬಿಟ್ಟಿತ್ತು, ಸದ್ಯ ಇದೊಂದಿತ್ತು, ಇದನ್ನೇ ನಾವು ತಗೊಂಡ್ವಿ. ಎಲ್ಲ ಥರ ಅನುಭವನೂ ಆಗಬೇಕಲ್ವ ಮನುಷ್ಯ ಅಂದಮೇಲೆ. ನಮ್ಮ ಮನೆಯವರು ಹೊರಗಡೆ ನಾನು ಕರ್ಕೊಬಂದ್ರೆ ನನ್ನ ಸೇಫ್ಟಿ ನೋಡ್ತಾರೆ, ದುಡ್ಡು ನೋಡಲ್ಲ ರೋಜನಾ.